ಇನ್ನು ಪಬ್ಲಿಕ್ ಟಿವಿಯ ಸ್ಫೋಟಕ ಸುದ್ದಿ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿರುವ ಅಣ್ಣಾ ಡಿಎಂಕೆ ನಾಯಕಿ ಶಶಿಕಲಾ ನಟರಾಜನ್ ಜೈಲಿನಿಂದಲೇ ಹೊರಗೆ ಹೋಗಿದ್ರ. ಇದಕ್ಕೆ ಹಿರಿಯ ಜೈಲಾಧಿಕಾರಿಗಳ ಕೃಪಕಟಾಕ್ಷವಿತ್ತ. ಕೈದಿ ಸಮವಸ್ತ್ರದ ಬದಲು ಸಾಮಾನ್ಯರಂತೆ ಬಟ್ಟೆಗಳನ್ನ ಧರಿಸಿ ಜೈಲಿನಿಂದೇ ಹೊರಗೆ ಹೋಗಿ ಓಡಾಡಿಕೊಂಡಿದ್ರ. ಈ ಅನುಮಾನಕ್ಕೆ ಕಾರಣ ಕಾರಾಗೃಹಗಳ ಮಾಜಿ ಡಿಜಿಪಿ ರೂಪಾ ಸಲ್ಲಿಸಿರುವ ಹೊಸ ದೃಶ್ಯ ಸಾಕ್ಷ್ಯ. ಈ ಸಿಸಿಟಿವಿ ದೃಶ್ಯದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಮುಖ್ಯ ಗೇಟ್ ಮೂಲಕ ಶಶಿಕಲಾ ಇಳುವರಿಸಿ ಒಳಗೆ ಬರ್ತಾ ಇರುವುದು ಸ್ಪಷ್ಟವಾಗಿದೆ. ಶಶಿಕಲಾಗೂ ಮೊದಲು ಜೈಲಾಧಿಕಾರಿಯಾಗಿದ್ದ ಅನಿತಾ ಮ್ಯಾಡಂ ಕೂಡ ಹೋಗ್ತಾರೆ. ಮಹಿಳಾ ಕೈದಿಗಳ ಸಂಕೀರ್ಣದಲ್ಲಿ ಪುರುಷ ಗಾರ್ಡ್ಗಳಿಗೆ ಅವಕಾಶವಿಲ್ಲ. ಕೇವಲ ಮುಖ್ಯ ಗೇಟ್ ಬಳಿ ಮಾತ್ರ ಅವರನ್ನ ನಿಯೋಜಿಸಲಾಗಿರುತ್ತೆ. ಅಂದರೆ ಶಶಿಕಲಾ ಜೈಲಿನಿಂದ ಹೊರಗೆ ಹೋಗಿದ್ರು ಅನ್ನೋ ಆರೋಪಕ್ಕೆ ಹೊಸ ಸಾಕ್ಷ್ಯ ಸಿಕ್ಕಿದೆ. ಎಸಿಬಿ ಮುಂದೆ ಹಾಜರಾಗಿ ಪ್ರಶ್ನಾವಳಿಗಳಿಗೆ ಉತ್ತರಿಸಿದ್ದ ಮಹಿಳಾ ಐಪಿಎಸ್ ಅಧಿಕಾರಿ ರೂಪಾ ಮತ್ತಷ್ಟು ವಿಡಿಯೋ ಫೋಟೋಗಳನ್ನ ನೀಡಿದ್ರು. ಆ ವಿಡಿಯೋಗಳಲ್ಲಿ ಜೈಲಿನಲ್ಲಿದ್ದುಕೊಂಡೇ ಶಶಿಕಲಾ ಆಡಿದ್ದೇ ಆಟ ಬಯಲಾಗಿದೆ. ಅದರ ಜೊತೆಗೆ ಶಶಿಕಲಾ ಮತ್ತು ಇಳುವರಸಿ ಅವರ ಕೈಯಲ್ಲಿ ಒಂದೊಂದು ಬ್ಯಾಗ್ ಕೂಡ ನಾವು ನೋಡಬಹುದು. ಶಶಿಕಲಾ ಆಟದ ಸಂಬಂಧ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ಶಶಿಕಲಾ ಇಷ್ಟೊಂದು ಆರಾಮಾಗಿ ಬರ್ತಾ ಇರೋದನ್ನ ನೋಡಿದ್ರೆ ಜೈಲಾಧಿಕಾರಿಗಳ ಸಂಪೂರ್ಣ ಸಾಥ್ ಅವರಿಗೆ ಇದೆ ಅಂತ ಅನ್ಸುತ್ತೆ, ಏನ್ ಹೇಳ್ತೀರಾ? ನಮಗೂ ಕಾಣ್ತಿರ್ತಕ್ಕಂತಹ ಅನುಮಾನ ಇದೆ ಸಭಾ. ಯಾಕಂತ ಹೇಳಿದ್ರೆ ಶಶಿಕಲಾ ಮತ್ತೆ ಆಕೆಯ ಆಪ್ತೆ ಇಳವರ್ತಿ ಏನಿದ್ದಾರೆ, ಅವರು ಜೈಲಿನ ಹೊರಗಿನಿಂದ ಒಳಗೆ ಎಂಟ್ರಿಯನ್ನ ಕೊಡ್ತಿದ್ದಾರೆ. ಇದು ಸಿಸಿಟಿವಿಯಲ್ಲಿ ಸೆರೆಯಾಗಿರ್ತಕ್ಕಂತಹದ್ದು. ಇನ್ನೊಂದು, ಅವರು ಕಲರ್ ಡ್ರೆಸ್ ನಲ್ಲಿ ಇದ್ದು ಅವರ ಕೈಲಿ ಒಂದೊಂದು ಬ್ಯಾಗ್ ಸಹ ಇದೆ. ಅದಲ್ಲದೆ ಸೆಕ್ಯೂರಿಟಿಗಾಗಿ ಒಬ್ಬ ಪುರುಷ ಗಾರ್ಡ್ ಕೂಡ ಅವರ ಜೊತೆ ಒಳಗೆ ಬರ್ತಕ್ಕಂತಹದ್ದನ್ನ ನಾವು ಸಿಸಿಟಿವಿಯಲ್ಲಿ ನೋಡಬಹುದು. ಅಂದ್ರೆ ಕಳೆದ ಜುಲೈ 31ರಂದು ಎಸಿಬಿಯಿಂದ ಡಿಐಜಿ, ಇಂದಿನ ಕಾರಾಗೃಹಗಳ ಡಿಐಜಿ ಆಗಿದ್ದಂತಹ ರೂಪಾರವರಿಗೆ ಒಂದು ಸಮನ್ಸ್ ಇಶ್ಯೂ ಆಗಿರುತ್ತೆ. ಅಂದ್ರೆ ನೀವು ಕೊಟ್ಟಂತಹ ದೂರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ 2 ದಿನಗಳ ಹಿಂದೆ ಅಂದ್ರೆ ಶನಿವಾರ ರೂಪಾರವರು ಎಸಿಬಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿ ಹಲವು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡಿರ್ತಕ್ಕಂತಹದ್ದು. ಅದಲ್ಲದೆ ತಾವು ಮಾಡಿದಂತಹ ಆರೋಪಗಳಿಗೆ ಸಾಕಷ್ಟು ಸಾಕ್ಷಿಗಳನ್ನ ಕೂಡ ರೂಪಾರವರು ನೀಡಿರ್ತಕ್ಕಂತಹದ್ದು. ಈಗಾಗಲೇ ಜೈಲಿನಲ್ಲಿ ಒಂದು ವಿಐಪಿ ಭದ್ರತೆಯನ್ನ ನೀಡಲಾಗ್ತಿದೆ, ವಿಐಪಿ ಸವಲತ್ತನ್ನ ನೀಡಲಾಗ್ತಿದೆ ಅಂತೇಳಿ ರೂಪಾರವರು ಏನ್ ಆರೋಪಿಸಿದ್ರು, ಆ ಆರೋಪಕ್ಕೆ ಇದೀಗ ಸಾಕ್ಷಿಯನ್ನ ಎಸಿಬಿಗೆ ಸಹ ನೀಡಿದ್ದಾರೆ. ಅಂದ್ರೆ ಎಲ್ಲೋ ಹೊರ ಹೋಗಿದ್ದಂತಹ ಇಳವರ್ತಿ ಮತ್ತೆ ಶಶಿಕಲಾ ಜೈಲಿನ ಒಳಗೆ ಬರ್ತಿರ್ತಕ್ಕಂತಹ ವಿಡಿಯೋವನ್ನ ಎಸಿಬಿ ಅಧಿಕಾರಿಗಳಿಗೆ ಇದೀಗ ನೀಡಿರ್ತಕ್ಕಂತಹದ್ದು ಸಭಾ. ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.